ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಎಸ್ಆರ್ಟಿವಿ ಭಾಗವತ ಪುರಾಣ ಭಾಗ 77ಕ್ಕೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ಪ್ರಕೃತಿಯಲ್ಲಿರುವ 24 ಗುರುಗಳು ಯಾರೆಂದು ತಿಳಿದಾಯಿತು. ಈ ಎಪಿಸೋಡ್ನಲ್ಲಿ ದುಃಖವನ್ನು ತೊಲಗಿಸುವ ಉದ್ದವ ಗೀತೆಯನ್ನು ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವದೇವನಾದ ಶ್ರೀಕೃಷ್ಣ ಪರಮಾತ್ಮ ಉದ್ದವನಿಗೆ 24 ಪ್ರಕೃತಿಯಲ್ಲಿರುವ ಗುರುಗಳ ಬಗ್ಗೆ ಹೇಳಿದರು. ಅದನ್ನು ಭಕ್ತಿಯಿಂದ ಕೇಳಿಸಿಕೊಂಡ ಉದ್ದವ ಶ್ರೀಕೃಷ್ಣನನ್ನು ಈ ರೀತಿ ಕೇಳಿದ. ಪರಮಾತ್ಮ ಶ್ರೀಕೃಷ್ಣ, ಯಾದವ ಜಾತಿ ನಶಿಸುತ್ತದೆ ಎಂದು ಹೇಳಿದಿರಿ. ಹಾಗಾದರೆ ಯಾದವ ಜಾತಿಯನ್ನು ನಾಶಗೊಳಿಸಿ ನೀವು ಸಹ ಹೊರಟು ಹೋದರೆ ಇಷ್ಟು ವರ್ಷಗಳ ಕಾಲ ನಾವೆಲ್ಲರೂ ನಿಮ್ಮೊಂದಿಗೆ ಜೊತೆಯಾಗಿ ಆಟವಾಡಿ ಊಟ ಮಾಡಿ ಪಾನೀಯ ಸೇವಿಸಿ ಸ್ನಾನ ಆಚರಿಸಿ ನಿತ್ರಿಸಿ ಎಷ್ಟೋ ಕಥೆಗಳನ್ನು ಚರ್ಚಿಸಿದ್ದೇವೆ. ಇದೆಲ್ಲವನ್ನು ಯಾವ ರೀತಿ ಮರೆಯಲು ಸಾಧ್ಯ? ಅಷ್ಟಕ್ಕೂ ನಿಮ್ಮನ್ನು ಮರೆಯಲು ಸಾಧ್ಯವೇ ಎಂದು ಕೇಳಿದ. ಆಗ ಶ್ರೀಕೃಷ್ಣ ಉದ್ದವನಿಗೆ ಕುರುಕ್ಷೇತ್ರ ಯುದ್ಧದ ಮೊದಲನೇ ದಿನದಂದು ಅರ್ಜುನನಿಗೆ ಹೇಳಿದಂತಹ ಗೀತೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು. ಶ್ರೀಕೃಷ್ಣ ಉದ್ದವನಿಗೆ ಹೇಳಿದ ಗೀತೆಯಾದ್ದರಿಂದ ಇದಕ್ಕೆ ಉದ್ದವ ಗೀತೆ ಎಂಬ ಹೆಸರು ಬಂತು. ಶ್ರೀಕೃಷ್ಣ ಉದ್ದವನೊಂದಿಗೆ, ಉದ್ದವ, ನಾನು ನಿಮ್ಮೆಲ್ಲರನ್ನೂ ಬಿಟ್ಟು ಹೊರಟು ಹೋದನೆಂಬ ದುಃಖ ನಿಮ್ಮನ್ನು ಕಾಡಬಾರದೆಂದರೆ ನೀವು ಭಾಗವತ ಪುರಾಣದಲ್ಲಿ ಹೇಳಿರುವ ಧರ್ಮಗಳನ್ನು ಚಾಚೂ ತಪ್ಪದೆ ಪಾಲಿಸಬೇಕು. ಅವಸರಕ್ಕೆ ಮೀನಿದ ಕೋರಿಕೆಗಳನ್ನು ಬಿಟ್ಟು ಬಿಡಬೇಕು. ಯಾವ ಕೆಲಸ ಮಾಡಿದರೂ ಅದರ ಫಲಿತಾಂಶ ಎದುರು ನೋಡಬಾರದು. ಏಕೆಂದರೆ ಅದು ನಿಮ್ಮ ಕೈಯಲ್ಲಿ ಇರುವುದಿಲ್ಲ. ಫಲಿತಾಂಶ ನಿಮ್ಮ ಕೈಯಲ್ಲೇ ಇದೆ ಎಂದು ನೀವು ಅಂದುಕೊಂಡರೆ ಅದು ಕೇವಲ ನಿಮ್ಮ ಭ್ರಮೆ ಮಾತ್ರ. ಕೆಲ ಪುರುಷರಿಗೆ ಸ್ತ್ರೀ ವ್ಯಾಮೋಹ ಅಧಿಕವಾಗಿರುತ್ತದೆ. ಒಂದು ಹೆಣ್ಣು ಕಾಣಿಸಿದರೆ ದಿಟ್ಟಿಸಿ ನೋಡುತ್ತಾರೆ. ಅವರೊಂದಿಗಿರುವುದೇ ಪರಮ ಸುಖವೆಂದು ಭಾವಿಸುತ್ತಾರೆ. ಆದರೆ ಅತಿಯಾಗಿ ಸ್ತ್ರೀ ವ್ಯಾಮೋಹದಲ್ಲಿರುವವನು ಕೊನೆಗೊಂದು ದಿನ ವೈರಾಗಿಯಾಗುತ್ತಾನೆ. ಕೆಲವರು ರಾತ್ರಿ ಕನಸು ಕಾಣುತ್ತಾರೆ. ಕನಸಿನಲ್ಲಿ ಅವರು ನಿಜ ಜೀವನದಲ್ಲಿ ಪಡೆಯಲಾರದ್ದನ್ನು ಅತಿಯಾಗಿ ಪಡೆದಂತೆ ಕಾಣುತ್ತಾರೆ. ಆದರೆ ಎಚ್ಚರವಾದ ಮೇಲೆ ಅದೆಲ್ಲವೂ ಮಾಯವಾಗುತ್ತದೆ. ಅವನು ಯಾವುದೂ ಪಡೆಯಲಿಲ್ಲವೆಂದು ಅದೆಲ್ಲವೂ ಕೇವಲ ಕನಸೆಂಬ ನಿಜವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಆದರೆ ಅವನ ಕನಸಿನಂತೆ ನಿಜ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯವೂ ಕೂಡ ಒಂದು ಸುಳ್ಳೆಂದು ತಿಳಿದುಕೊಳ್ಳಬೇಕು. ಏಕೆಂದರೆ ಒಂದಲ್ಲ ಒಂದು ದಿನ ಅವೆಲ್ಲವೂ ಕೂಡ ಮಾಯವಾಗುತ್ತವೆ. ಕೊನೆಗೊಂದು ದಿನ ಅವನ ಶರೀರವು ಸುಳ್ಳೆಂದು ನಿರೂಪಿಸುತ್ತಾ ಅದೂ ಕೂಡ ಮಾಯವಾಗುತ್ತದೆ. ಹಾಗಾಗಿ ಈ ಪ್ರಪಂಚದಲ್ಲಿ ಕಾಣಿಸುವ ವಸ್ತುಗಳ ಮೇಲೆ ಬಯಕೆ ಇಟ್ಟುಕೊಳ್ಳಬಾರದು. ಅದರ ಹಿಂದೆ ಓಡಬಾರದು. ಅವೆಲ್ಲವೂ ಒಂದು ದಿನ ಮಾಯವಾಗುವುದೇ. ಎಲ್ಲವೂ ಸುಳ್ಳೆ. ಹಾಗಾಗಿ ಕೇವಲ ಪವಿತ್ರವಾದ ಕೆಲಸಗಳನ್ನು ಮಾತ್ರವೇ ಮಾಡಬೇಕು. ಕೊನೆಗೆ ಆ ಕೆಲಸಗಳನ್ನು ಸಹ ಬಿಟ್ಟು ಬಿಡಬೇಕು. ಕೇವಲ ಆತ್ಮದ ಬಗ್ಗೆ ಮಾತ್ರವೇ ಯೋಚಿಸಬೇಕು. ನಿಜಕ್ಕೆ ಮನುಷ್ಯ ಒಂದು ದೆಶೆಗೆ ತಲುಪಿದ ನಂತರ ಆತ್ಮಾನಂದ ಪಡೆಯುವುದೊಂದನ್ನು ಬಿಟ್ಟು ಬೇರೇನೂ ಮಾಡಲಾರದ ಸ್ಥಿತಿ ಬರುತ್ತದೆ. ನಡೆಯಲಾರದ ಸ್ಥಿತಿ, ಜಿಗಿಯಲಾರದ ಸ್ಥಿತಿ, ತಿನ್ನಲಾರದ ಸ್ಥಿತಿ, ಸುಖ ಅನುಭವಿಸಲಾರದ ಸ್ಥಿತಿ, ಇದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬಂದೇ ಬರುತ್ತದೆ. ಆಗ ಅವನ ಕೋರಿಕೆಗಳು ಕೊಡುವ ಹಿಂಸೆಯನ್ನು ಅವನಿಂದ ಸಹಿಸಲಾಗುವುದಿಲ್ಲ. ಹಾಗಾಗಿ ಆತ್ಮವನ್ನು ಯಾವಾಗಲೂ ಪ್ರಶಾಂತವಾಗಿ ಆನಂದವಾಗಿ ಇಟ್ಟುಕೊಳ್ಳಬೇಕು. ಇಂತಹ ಸ್ಥಿತಿಗೆ ಬರಲು ಹಠಾತ್ತನೇ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮೊದಲು ಅಹಂಕಾರವನ್ನು ಬಿಟ್ಟು ಬಿಡಬೇಕು. ಸತ್ಯವನ್ನು ಮಾತನಾಡಬೇಕು. ಕೋಪ ಮಾಡಿಕೊಳ್ಳಬಾರದು. ಗುರು ಹಾಗೂ ದೈವವನ್ನು ಪೂಜಿಸಬೇಕು. ಅನವಸರವಾದ ಮಾತುಗಳನ್ನು ಆಡಬಾರದು. ಎಲ್ಲ ಜೀವಿಗಳನ್ನು ಒಂದೇ ರೀತಿ ಕಾಣಬೇಕು. ಹೆಂಡತಿ, ಮಕ್ಕಳು, ಬಂಧುಗಳು, ಸ್ನೇಹಿತರು, ಹಣ, ಸಂಪತ್ತಿನ ಮೇಲೆ ಅತಿಯಾಗಿ ಆಸೆ ಬೆಳೆಸಿಕೊಳ್ಳಬಾರದು. ಎಷ್ಟು ಬೇಕೋ ಅಷ್ಟು ಮಾತ್ರವೇ ಪ್ರೀತಿ ಅಭಿಮಾನ ತೋರಿಸಬೇಕು. ಯಾರ ಮೇಲಾದರೂ ಸರಿ, ಯಾವುದರ ಮೇಲಾದರೂ ಸರಿ, ಎರಡು ಕೋಲುಗಳನ್ನು ಗಟ್ಟಿಯಾಗಿ ಉಜ್ಜಿದಾಗ ಬೆಂಕಿ ಹುಟ್ಟುತ್ತದೆ. ಅಂದರೆ ಕೋಲಿನಲ್ಲಿ ಬೆಂಕಿ ಇದೆ ಎಂದರ್ಥ. ಆದರೆ ಆ ಬೆಂಕಿ ಕೋಲು ಸಾಮಾನ್ಯವಾಗಿದ್ದಾಗ ಕಾಣಿಸುವುದಿಲ್ಲ. ಹಾಗೆಯೇ ಶರೀರದೊಳಗೆ ಆತ್ಮವಿರುತ್ತದೆ. ಅದೂ ಸಹ ಕಣ್ಣಿಗೆ ಕಾಣಿಸುವುದಿಲ್ಲ. ಉದ್ದವ, ಇನ್ನು ಕೆಲವರಾದರೆ ಸುಖ ಸಂತೋಷದ ಬಗ್ಗೆ ವಾದಿಸುತ್ತಾರೆ. ಸುಖ ಯಾವ ರೀತಿ ಪಡೆಯಬಹುದೆಂದು, ದುಃಖವನ್ನು ಯಾವ ರೀತಿ ನಿವಾರಿಸಬಹುದೆಂದು ಉಪನ್ಯಾಸಗಳು ಕೊಡುತ್ತಾರೆ. ಆದರೆ ಅವರು ದುಃಖದಲ್ಲಿಯೇ ಅತಿ ದುಃಖಕರವಾದ ಸಾವಿನ ಬಗ್ಗೆ ಏನೂ ಹೇಳುವುದಿಲ್ಲ. ಅದು ಬಾರದಿರುವಂತೆ ಒಂದು ಉಪಾಯವೂ ಸಹ ಕೊಡುವುದಿಲ್ಲ. ಈ ಸಾವು ಮನುಷ್ಯ ಜನಿಸಿದಾಗಿನಿಂದಲೂ ಅವನ ನೆರಳಿನಂತೆ ಹಿಂದೆಯೇ ಬರುತ್ತದೆ. ಕಾಲ ಮುಗಿದ ಬಳಿಕ ಅದು ಮನುಷ್ಯನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತದೆ. ಸಾವು ಸಮೀಪದಲ್ಲಿರುವ ವ್ಯಕ್ತಿಗೆ ಪಂಚಭಕ್ಷ ಪರಮಾನ್ನ ಕೊಟ್ಟರೇನು ತಿನ್ನಲು ಸಾಧ್ಯವೇ?
ಸುಂದರವಾದ ಸ್ತ್ರೀಯನ್ನು ಕೊಟ್ಟರೇನು ಸಂತೋಷಿಸಲು ಸಾಧ್ಯವೇ? ಹಾಗಾಗಿ ಕೋರಿಕೆಗಳು ಸಹ ಶಾಶ್ವತವಲ್ಲ. ಇವು ಎಷ್ಟು ನಿಯಂತ್ರಿಸಿಕೊಂಡರೆ ಅವನ ಜೀವನ ಅಷ್ಟು ಸುಂದರವಾಗಿರುತ್ತದೆ. ಕೆಲವರು ಸ್ವರ್ಗಲೋಕದ ಸುಖಗಳನ್ನು ಬಯಸಿ ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಾರೆ, ಮೇಲೆ ಹೋಗಿ ಸ್ವರ್ಗ ಸುಖಗಳನ್ನು ಅನುಭವಿಸುತ್ತಾರೆ. ಆದರೆ ಅವನ ಪುಣ್ಯಫಲ ಮುಗಿದ ಕೂಡಲೇ ಸ್ವರ್ಗದಿಂದ ಅವನನ್ನು ತಳ್ಳಿಬಿಡುತ್ತಾರೆ. ಹಾಗಾಗಿ ಸುಖಗಳ ಮೇಲಿನ ಬಯಕೆ ಯಾವಾಗಲೂ ಶಾಶ್ವತವಲ್ಲ, ನಮ್ಮನ್ನು ದುಃಖಕ್ಕೆ ಗುರಿಯಾಗಿಸುತ್ತದೆ ಎಂಬುದು ನೆನಪಿಟ್ಟುಕೊ. ಉದ್ದವ, ಕೋರಿಕೆಗಳಿಂದ ಕೊನೆಯವರೆಗೂ ಜೀವಿಸಿ ಮೃತಪಡುವ ವ್ಯಕ್ತಿ ಪುನಃ ಜನ್ಮ ಪಡೆಯುತ್ತಾನೆ, ಮತ್ತೆ ಅದೇ ಕೋರಿಕೆಗಳಿಂದಲೇ ಜೀವಿಸಿ ಮೃತಪಟ್ಟು ಮತ್ತೆ ಪುನರ್ಜನ್ಮ ಪಡೆಯುತ್ತಾನೆ. ಇದಕ್ಕೆ ಅಂತ್ಯವೆಂಬುದೇ ಇರುವುದಿಲ್ಲ. ಇದನ್ನೇ ಜನನ ಮರಣ ಚಕ್ರವೆಂದು ಕರೆಯುತ್ತಾರೆ. ಈ ಅನಂತ ವಿಶ್ವದಲ್ಲಿ ಯಾವುದು ಶಾಶ್ವತವಲ್ಲ. ಕೊನೆಗೆ ಬ್ರಹ್ಮದೇವರು ಸಹ ಶಾಶ್ವತವಲ್ಲ, ಬ್ರಹ್ಮ ಲೋಕವೂ ಸಹ ಶಾಶ್ವತವಲ್ಲ. ಉದ್ದವ, ಮನುಷ್ಯನೊಳಗಿರುವ ಇಂದ್ರಿಯಗಳೆಲ್ಲವೂ ಪುಣ್ಯ ಪಾಪಗಳನ್ನು ಮಾಡುತ್ತಿರುತ್ತವೆ. ಈ ರೀತಿ ಮಾಡಲು ಅವನೊಳಗಿರುವ ಈ ಮೂರು ಗುಣಗಳೇ ಕಾರಣ. ಅವೇ ಸತ್ವ, ರಜಸ್, ತಮೋ ಗುಣಗಳು. ಸತ್ವ ಎಂದರೆ ಪವಿತ್ರವಾದ ಗುಣ, ರಜಸ್ ಎಂದರೆ ಪ್ರಪಂಚದಲ್ಲಿನ ಸುಖಗಳ ಮೇಲೆ ಆಸಕ್ತಿ ಇರುವ ಗುಣ, ತಮೋ ಎಂದರೆ ಅಜ್ಞಾನ, ಮೋಹ ಕಲುಗಿಸುವ ಗುಣ. ಮನುಷ್ಯ ತಾನೇ ಎಲ್ಲವೂ ಮಾಡುತ್ತಿದ್ದೇನೆಂದು ಭಾವಿಸುತ್ತಾನೆ. ಆದರೆ ಜಾಗ್ರತೆಯಿಂದ ಸೂಕ್ಷ್ಮವಾಗಿ ಯೋಚಿಸಿದರೆ ಎಲ್ಲ ಕಾರ್ಯಗಳಿಗೂ ಈ ಮೂರು ಗುಣಗಳೇ ಕಾರಣವೆಂಬುದು ಅರ್ಥವಾಗುತ್ತದೆ. ಮನುಷ್ಯ ಈ ಮೂರು ಗುಣಗಳ ಬಗ್ಗೆ ತಿಳಿದುಕೊಂಡು ಇವುಗಳ ಮೇಲೆ ಹಿಡಿತ ಸಾಧಿಸಿದರೆ ಇಂದ್ರಿಯಗಳನ್ನು ಜಯಿಸಿದವನಾಗುತ್ತಾನೆ. ಇಂದ್ರಿಯಗಳನ್ನು ಜಯಿಸಿದವನಿಗೆ ಕೇವಲ ಸಂತೋಷವೇ ಹೊರತು ದುಃಖ ಎಂಬ ಮಾತೆ ಇರುವುದಿಲ್ಲ ಎಂದರು ಶ್ರೀಕೃಷ್ಣ. ಆಗ ಉದ್ದವ, ಶ್ರೀಕೃಷ್ಣ, ಮನುಷ್ಯನೊಳಗಡೆಯೇ ಈ ಮೂರು ಗುಣಗಳು ಇರುವುದಾಗಿ ಹೇಳಿದಿರಿ. ಅವನೊಳಗಡೆಯೇ ಇರುವ ಗುಣಗಳಿಗೆ ಅವನು ಹೇಗೆ ಗುರಿಯಾಗದಿರಲು ಸಾಧ್ಯ ಎಂದು ಕೇಳಿದ. ಆಗ ಶ್ರೀಕೃಷ್ಣ, ಉದ್ದವ, ಈ ಮೂರು ಗುಣಗಳು ಕೂಡ ಪ್ರಕೃತಿಯ ಭಾಗ. ಇವುಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಜ್ಞಾನವನ್ನು ಗಳಿಸಬೇಕು. ನನಗೆ ಸಂಬಂಧಿಸಿರುವ ಜ್ಞಾನದ ಮುಖಾಂತರ ಇವುಗಳನ್ನು ಸಾಧಿಸಬಹುದು. ಅಂದರೆ ಪರಮಾತ್ಮನ ಜ್ಞಾನವನ್ನು ಪಡೆದರೆ ಇವುಗಳನ್ನು ಜಯಿಸಬಹುದು. ನಿಜಕ್ಕೆ ಆತ್ಮಕ್ಕೆ ಯಾವುದೂ ಅಂಟುವುದಿಲ್ಲ, ಎಲ್ಲವೂ ಬುದ್ಧಿಗೆ ಮಾತ್ರವೇ ಅಂಟುತ್ತದೆ. ಬುದ್ಧಿಯಿಂದ ಶಾರೀರಿಕ ಕೋರಿಕೆಗಳ ಕಡೆ ವಾಲುತ್ತಾನೆ ಮನುಷ್ಯ. ಅಂತಹ ಬಂಧನಗಳಲ್ಲಿ ಸಿಲುಕಿಕೊಂಡು ದುಃಖದಲ್ಲಿ ಮುಳುಗಿ ಹೋಗುತ್ತಾನೆ, ಕೊನೆಗೆ ಮತ್ತೊಂದು ದುಃಖಕರ ಜೀವನದೊಳಗೆ ಪ್ರವೇಶಿಸುತ್ತಾನೆ. ಉದ್ದವ, ನಾನು ಇದಾಗಲೇ ಹೇಳಿರುವ ವೈರಾಗ್ಯ, ಆತ್ಮಜ್ಞಾನ, ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಮನಸ್ಸನ್ನು ನಿರ್ಮಲವಾಗಿಸಿಕೊಳ್ಳುವ ಗುಣಗಳನ್ನು ಪಾಲಿಸುವುದು ಎಲ್ಲರಿಗೂ ಸಾಧ್ಯವಾಗದಿರಬಹುದು. ಹಾಗಿರುವಾಗ ಅವರು ಏನೇ ಮಾಡಿದರೂ ಅಹಂಕಾರ, ಸ್ವಾರ್ಥವಿಲ್ಲದೆ ಎಲ್ಲವೂ ಭಗವಂತನಿಗಾಗಿಯೇ ಮಾಡುತ್ತಿದ್ದೇನೆ ಎಂದುಕೊಂಡು ಫಲಿತಾಂಶದ ಬಗ್ಗೆ ಯೋಚಿಸಬಾರದು. ಈ ರೀತಿ ಮಾಡಿದರೂ ಕೂಡ ಭಗವಂತನ ಕರುಣೆ ಲಭಿಸುತ್ತದೆ. ಕೆಲಸ ಮಾಡುತ್ತಾ ಹೋದರೆ ತಪ್ಪದೆ ಫಲಿತಾಂಶ ಸಿಗುತ್ತದೆ. ಫಲಿತಾಂಶಕ್ಕಾಗಿಯೇ ಕೆಲಸ ಮಾಡಿದರೆ ಫಲಿತಾಂಶ ಬರುತ್ತದೋ ಇಲ್ಲವೋ, ಆದರೆ ಒತ್ತಡದಿಂದ ಹೇಳಲಾರದ ಚಿಂತೆ, ದುಃಖ ಕಾಡುತ್ತದೆ. ಉದ್ದವ, ಇನ್ನೂ ಹೇಳುತ್ತೇನೆ ಕೇಳು. ಈ ಸಂಸಾರವೆಂಬ ಮರ ಪಾಪ ಪುಣ್ಯ ಎಂಬ ಎರಡು ಬೀಜಗಳಿಂದ ಚಿಗುರುತ್ತದೆ. ಜೀವಿಯ ಹಿಂದಿರುವ ವಾಸನೆಗಳೇ ಈ ಮರದ ಬೇರುಗಳು. ಸತ್ವ, ರಜಸ್, ತಮೋ ಗುಣಗಳೇ ಇದರ ರೆಂಬೆಗಳು. ಪಂಚಭೂತಗಳೇ ಇದರ ಕೊಂಬೆಗಳು. ಪಂಚಭೂತಗಳೆಂದರೆ ಭೂಮಿ, ನೀರು, ಅಗ್ನಿ, ಗಾಳಿ ಹಾಗೂ ಆಗಸ. ಅದರ ನಂತರ ಮನಸ್ಸಿನೊಂದಿಗೆ ಸೇರಿ 11 ಇಂದ್ರಿಯಗಳೇ ಇದರ ಶಾಖಗಳು. ಶಬ್ದ ಮುಂತಾದ ಶಕ್ತಿಗಳು ಈ ಮರದಿಂದ ಸುರಿಯುವ ರಸಗಳು. ವಾತ, ಪಿತ್ತ, ಶ್ಲೇಷ್ಣ ಎಂಬ ಶಾರೀರಿಕ ಧಾತುಗಳು ಈ ಮರದ ಬೆರಡುಗಳು. ಈ ಮರಕ್ಕೆ ಕೇವಲ ಎರಡೇ ಎರಡು ಹಣ್ಣುಗಳು ಹುಟ್ಟುತ್ತವೆ, ಅವೇ ಸುಖ ಹಾಗೂ ದುಃಖ. ಈ ಮರದ ಮೇಲೆ ಜೀವಿ ಹಾಗೂ ಆತ್ಮ ಎಂಬ ಎರಡು ಪಕ್ಷಿಗಳು ಮಾತ್ರವೇ ನಿವಾಸವಿರುತ್ತವೆ. ನಿಜಕ್ಕೆ ಎರಡಾಗಿ ಕಾಣಿಸುವ ಇವು ಒಂದೇ. ಪ್ರಾಪಂಚಿಕ ವಿಷಯಗಳಲ್ಲಿ ಮಾತ್ರವೇ ಮುಳುಗಿ ತೇಲುವವರು ದುಃಖದ ರೂಪದಲ್ಲಿರುವ ಹಣ್ಣನ್ನು ಸೇವಿಸುತ್ತಾರೆ. ಅದೇ ಜ್ಞಾನ ಹೊಂದಿರುವವರಾದರೆ ಪ್ರಾಪಂಚಿಕ ವಿಷಯಗಳನ್ನು ಬಿಟ್ಟು ಸುಖ ಎಂಬ ಹಣ್ಣನ್ನು ಸೇವಿಸುತ್ತಾರೆ. ಉದ್ದವ, ಆತ್ಮಜ್ಞಾನವನ್ನು ಕೊಡುವ ಗುರುವಿನ ಬಳಿ ಶಿಷ್ಯನಾಗು. ಆತನ ಮುಖಾಂತರ ಜ್ಞಾನವನ್ನು ಸಾಧಿಸು. ಆ ಜ್ಞಾನವೆಂಬ ಖಡ್ಗದಿಂದ ಸಂಸಾರವೆಂಬ ವೃಕ್ಷವನ್ನು ಭೇದಿಸು. ಆಗಲೇ ನಿನಗೆ ಪರಮಾತ್ಮನ ತತ್ವವೇನೆಂದು ತಿಳಿಯುತ್ತದೆ. ಆ ರೀತಿ ನೀನು ಮಾಡಿದರೆ ನನ್ನನ್ನು ಬೇಗನೆ ತಲುಪುತ್ತೀಯ. ಉದ್ದವ, ನೀನು ಸತ್ವ, ರಜಸ್, ತಮೋ ಗುಣಗಳು ಮನುಷ್ಯನೊಳಗಿರುತ್ತವೆ. ಅದರಿಂದ ಅವನು ಯಾವ ರೀತಿ ತಪ್ಪಿಸಿಕೊಳ್ಳುತ್ತಾನೆಂದು ಕೇಳಿದೆ. ಈ ಸತ್ವ, ರಜಸ್, ತಮೋ ಗುಣಗಳು ಮನಸ್ಸಿಗೆ ಸಂಬಂಧಿಸಿರುವುದೇ ಹೊರತು
ಆತ್ಮಕ್ಕೆ ಸಂಬಂಧಿಸಿರುವುದಲ್ಲ. ಈ ಮೂರರಿಂದ ಒಂದನ್ನು ಮತ್ತೊಂದರ ಮುಖಾಂತರ ಜಯಿಸಬಹುದು. ಉದಾಹರಣೆಗೆ, ಪವಿತ್ರ ಗುಣವಾದ ಸತ್ವಗುಣವನ್ನು ಬೆಳೆಸಿಕೊಂಡರೆ ರಜಸ್ ಹಾಗೂ ತಮೋ ಗುಣಗಳನ್ನು ಜಯಿಸಬಹುದು. ಇನ್ನು ಮನುಷ್ಯನೊಳಗಿರುವ ಆತ್ಮ ನನ್ನ ಆಧೀನದಲ್ಲಿರುತ್ತದೆ, ನಾನು ಕರೆದಾಗ ಅದು ಹೊರಬರುತ್ತದೆ. ಅಂದರೆ ಈ ತ್ರಿಗುಣಗಳು ಆತ್ಮಕ್ಕೆ ಅಂಟಿಕೊಂಡಿರುವುದಲ್ಲ, ಬುದ್ಧಿಯನ್ನು ಬದಲಾಯಿಸುವುದು ಮಾತ್ರವೇ. ಹಾಗಾಗಿ ಬುದ್ಧಿ ವಕ್ರದಾರಿಯಲ್ಲಿ ಹೋಗದಿರುವಂತೆ ಸತ್ಯ ಮಾರ್ಗದಲ್ಲಿ ಹೋಗುವ ಜ್ಞಾನವನ್ನು ಗಳಿಸಬೇಕು. ಅದೇ ಮೋಕ್ಷ ಮಾರ್ಗಕ್ಕೆ ದಾರಿ ತೋರಿಸುತ್ತದೆ. ಈ ಜ್ಞಾನ ನಿನಗೆ ಬಂದರೆ ನಾನು ಈ ಭೂಮಿಯ ಮೇಲಿಂದ ಹೊರಟು ಹೋದೆ ಎಂಬ ದುಃಖ ನಿನ್ನಲ್ಲಿ ಇರುವುದಿಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮರು ಉದ್ಧವನಿಗೆ ಆತ್ಮ, ಪರಮಾತ್ಮ, ಮೋಕ್ಷ ಮುಂತಾದ ಅನೇಕ ವಿಷಯಗಳ ಬಗ್ಗೆ ಹಾಗೂ ದುಃಖವನ್ನು ಜಯಿಸುವ ಮಾರ್ಗದ ಬಗ್ಗೆ ಹೇಳಿದರು. ಇದನ್ನೇ ಉದ್ಧವ ಗೀತೆ ಎಂದು ಕರೆಯುತ್ತಾರೆ. ಇನ್ನು ಕಲಿಯುಗಾಂತ್ಯ ಹೇಗಿರುತ್ತದೆ ಎಂದು ಶ್ರೀಕೃಷ್ಣ ಹೇಳಿದ ಮಾತುಗಳನ್ನು ಭಾಗವತ ಪುರಾಣ ಭಾಗ 78ರಲ್ಲಿ ನೋಡೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪೌರಾಣಿಕ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.